ವಾರ್ಡ್ಗಳ ಸಮಸ್ಯೆ ಬಹಳ ಇದಾವೆ, ಅದನ್ನ ಚರ್ಚೆ ಮಾಡೋಣ. ಅಧ್ಯಕ್ಷರೇ, ಹಾಗೂ ಪೌರಾಯುಕ್ತ ಮಾಡಿದ್ರೆ ನಾವು ಈ ಒಂದು ಸಬ್ಜೆಕ್ಟ್ ಅನ್ನ ಜನರಲ್ ಬಾಡಿಯಲ್ಲಿ ಅಧ್ಯಕ್ಷರ ಒಪ್ಪಿಗೆ ಮೇಲೆ ನಾವು ಈ ಬಜೆಟ್ ಮಾಡ್ತಾ ಇದ್ವಿ. ಈಗಾಗಲೇ ಇಂದಕ್ಕೆ ಮಾಡಿದಂತ ರೆಸಲ್ಯೂಷನ್ಗಳು ಸಾಧಿಕ ಹೊರತಿದ್ದಾವೆ. ಯಾವುದೇ ಕಾರಣಕ್ಕೆ ಇದು ಸಪರೇಟ್ ಅಂತಲ್ಲ, ಅಧ್ಯಕ್ಷರಿಗೆ ಸರ್ವಾನುಮತವಾಗಿದ್ದರೆ ಯಾವುದೇ ಕಾರಣಕ್ಕೆ ಇದು ಜಿಬಿಯಲ್ಲಿ ಆಗಬೇಕು ಅಂತೇಳಿ ನನ್ನ ಅನುಭವದ ಮಾತುಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಅಧ್ಯಕ್ಷರ ಉಪಸ್ಥಿತಿಯನ್ನು ಇಟ್ಕೊಂಡು ಮಾಡೋದು, ಅನುಪಸ್ಥಿತಿಯಲ್ಲಿ ಮಾಡ್ರಿ ಅಂತ ನಾವು ಹೇಳ್ತಾ ಇಲ್ಲ. ಅಧ್ಯಕ್ಷರೇ, ನಮ್ಮ ಹಿರಿಯ ಸದಸ್ಯರು ಮಾತ್ರ ಸಾಧಿಕ ಅವರು ದಯವಿಟ್ಟು ಇಲ್ಲಿ ಎಲ್ಲ ಸದಸ್ಯರು ಗಮನ ತರಬೇಕು. ಯಾಕಂದ್ರೆ ಇಲ್ಲಿ ಉಸ್ಮಾನ್ ಕೂಡ ಇದಾರೆ, ನಮ್ಮ ಸಾಹಿ ಮನೆ ಕೂಡ ಇದಾರೆ. ಅಂತ ಸಾಧಿಕ ಅವರು ಇದ್ರೆ ಕೊಡ್ರಿ, ತಪ್ಪೇ ಇದೆ. ಆ ತರ ಯಾಕೆ ಕೊಡಂಗಿದ್ರೆ ಹೇಳ್ರಿ. ಪ್ರಕಾರ ನಗರ ಸ್ಥಳೀಯ ಸಂಸ್ಥೆಗಳು ಯಾವುದೇ ಒಂದು ವೆಚ್ಚಕ್ಕೆ ಪ್ರಸ್ತಾವನೆ ಮಂಡಿಸುವಾಗ ಸದರಿ ವೆಚ್ಚವನ್ನು ಮಾಡಲು ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ. ಆಯವ್ಯಯದಲ್ಲಿ ಅನುದಾನ ಬಿದ್ದಲ್ಲಿ ಮಾತ್ರ ವೆಚ್ಚ ಮಾಡತಕ್ಕದ್ದು. ಸೆಕ್ಷನ್ 287 ಪ್ರಕಾರ ವಾರ್ಷಿಕ ಆಯವ್ಯಯವನ್ನು ಕೌನ್ಸಿಲ್ ಸಮ್ಮತಿಸಿ ಮಂಜೂರಾತಿ ಪಡೆಯುವುದು. ಕೊನೆದೋದ್ಬಿಡ್ರಿ, ಕೊನೆದೋದ್ರಿ, ಮತಕ್ಕೆ ಹಾಕ್ರಿ, ಆಮೇಲೆ ಚರ್ಚೆ ಮಾಡಮ್. ಬರ್ತೈತೆ ಹಿರಿಯ ಸದಸ್ಯ ಚೇರ್ಮನ್ ಹೇಳ್ತಾರೆ. ಅಸೆಂಬ್ಲಿಯಾಗ ನೋಡ್ತಿರಲ್ಲ, ಸಿದ್ದರಾಮಯ್ಯ ಪಡ್ಕೊಂತಿದ್ರೆ ಯಡಿಯೂರಪ್ಪ ಪಡ್ಕೊಂತ ಹಾಕ್ತಿರ್ತಾರ ನೋಡ್ಬೋದು. ಮಾನ್ಯ ಅಧ್ಯಕ್ಷರೇ, ಎಲ್ಲಾ ಸದಸ್ಯರು ಬಂದ ನಂತರ ನೀವು ಬಜೆಟ್ ಮಂಡನೆ ಮಾಡ್ಬೇಕಾ? ಏನ್ ನೀವಷ್ಟೇ ಇಟ್ಕೊಂಡು ಬಜೆಟ್ ಬಂದಿದ್ದೀರಿ? ನಿಮಗೆ
ಏನೈತೆಂತಲ್ಲ ಪೂರಾ ಅಧಿಕಾರ ಇರುತ್ತೆ ನಾನಾದರೂ ತಡಾಯಿ ಬಂದ್ರೆ ನಿಮಗೆ ಸಭೆ ನಡೆಸತಕ್ಕಂತ ಆ ಪವರ್ಸ್ ಇದ್ರೆ ಕುಂದಿರಬೇಕು ಹೋಗ್ರಿ ಮನಿಕರ ಹೋಗ್ರೆ ಅವರವ್ರ ಇಷ್ಟ ವಾರ್ಡ್ ಆಗಿದ್ರೆ ಕುಂದಿರ್ತಾರ ಈಗ ನಿಮ್ಗೆ ಅನುಮೋದನೆ ಕೊಡ್ತೀವಿ ಈ ಬೇರೆ ನಮ್ಮ ಏನ್ ಸದಸ್ಯರೆಲ್ಲ ವಾರ್ಡ್ ಆಗಿರೋದ್ರು ಚರ್ಚೆ ಮಾಡಿ ನಮ್ಮ ಒಮ್ಮತ ಅಭಿಪ್ರಾಯ ಏನಿತ್ತು ಅಂದ್ರೆ ಸಾಮಾನ್ಯ ಸಭೆ ಹಾಗೂ ಬಜೆಟ್ ಮಂಡನೆ ಸೆಪರೇಟ್ ಆಗಿಡ್ರಿ ಯಾಕಂದ್ರೆ ಬಜೆಟ್ ಮಂಡನೆ ಸಾಮಾನ್ಯ ಸಭೆ ಎರಡು ಒಂದೇ ರೀತಿ ಒಂದೇ ದಿನ ಮಾಡಿದ್ರೆ ಟೈಮ್ ಸಾಕಾಗಲ್ಲ ಯಾಕಂದ್ರೆ ಕೊರೋನಾ ಸಂಬಂಧಪಟ್ಟದಾಗಿಂದ ಚಿಕ್ಕಪಟ್ಟೆ ತೊಂದರೆಗಳು ವಾರ್ಡ್ನಲ್ಲಿ ಸಮಸ್ಯೆಗಳಿದ್ರಿಂದ ನಮಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳಿದ್ವಿ ನಾವು ನಿನ್ನೆನು ಲೆಟರ್ ಕೊಟ್ಟಿದ್ವಿ ಸಾಮಾನ್ಯ ಸಭೆ ಮತ್ತು ಬಜೆಟ್ ಬೇರೆ ಬೇರೆ ಮಾಡಿರ್ತೀವಿ ಬಟ್ ಅದು ಪರಿಗಣಿಸಲಿಲ್ಲ 20 ನಿಮಿಷ ಲೇಟ್ ಆಗಿದ್ದಕ್ಕೆ ಅವರು ಬಜೆಟ್ ಮುಗಿತು ಬಜೆಟ್ ಮೀಟಿಂಗ್ ಮುಗಿತು ಅಂತೇಳಿ ಇದೇನಂತ ಸರ್ವಾಧಿಕಾರಿ ಧೋರಣೆ ತೋರಿಸ್ತಿದ್ದಾರೆ ಆಡಳಿತ ಇದರಲ್ಲಿ ಆಮೇಲೆ ನಮ್ಗೆ ಇನ್ನೊಂದು ಎಲ್ಲರಿಗೆ ಏನಂದ್ರೆ ಅಧ್ಯಕ್ಷ ಯಾರು ಅಂತ ಗೊತ್ತಾಗ್ತಿಲ್ಲ ಏನು ಮಾಲಾಶ್ರೀ ಸಂದೀಪ್ ಅವರ ಅಧ್ಯಕ್ಷರನ ಏನು ಶ್ಯಾಮಿನ್ ಮನೆ ಅವರ ಅಧ್ಯಕ್ಷರ ಅಂತ ಗೊತ್ತಾಗ್ತಿಲ್ಲ ಎಲ್ಲದಕ್ಕೂ ಮೂಗು ತೋರಿಸಿ ಬರ್ತಾ ಇದ್ದಾರೆ ನಮಗೆ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯಿಂದ ಒಂದು ಗೌರವ ಕಳ್ಳಾರದೆ ನಮ್ಮ ಹಿರಿಯ ಸದಸ್ಯ ರಮೇಶ್ ಚೌಡಕಿ ಅವರು ಮಾತಾಡಬೇಕಾದ್ರೆ ಬಾಯಿ ಮುಚ್ಚಿ ಒದರಬಾಡ್ರಿ ಅಂತೇಳಿ ಒಂದು ಈ ಅವಾಚ್ಯ ಶಬ್ದ ಪ್ರಥಮ ಪ್ರಜೆಯಾಗಿ ನಾವು ಇದನ್ನು ಖಂಡಿಸ್ತಿದೀವಿ ಹಾಗಾಗಿ ನಾವೇನು ಹೇಳಿದ್ವಿ ಸರ್ ಎಲ್ಲಾ ಚರ್ಚೆ ಮಾಡ್ಕೊಂಡು ಫಸ್ಟ್ ಸಾಮಾನ್ಯ ಸಭೆ ಪಾಯಿಂಟ್ಸ್ ಬಿಡ್ತಾವಲ್ಲ ಅದೆಲ್ಲ ಚರ್ಚೆ ಮಾಡಿ ನಾವು ನೆಕ್ಸ್ಟ್ ಇದು ಮಾಡೋಣ ಅಂದ್ರೆ ಅದಕ್ಕೆ ಒಪ್ಪತ್ತಾ ಇರಲ್ಲ ಅದಕ್ಕೆ ನಾವು ವಾಕೌಟ್ ಮಾಡಿದೀವಿ ಇವತ್ತಿನ ಸಾಮಾನ್ಯ ಸಭೆಯಿಂದ ನಾವು ವಾಕೌಟ್ ಮಾಡಿದ್ವಿ ಕಾನೂನಾತ್ಮಕವಾಗಿ ನಮ್ಗೆ ಇನ್ನು ಡಿಸಿ ಅವ್ರು ಇದಾರೆ ಪಿಡಿ ಅವ್ರು ಇದಾರೆ ನಮ್ಮ ಶಾಸಕರು ಬರಲಿ ಅವ್ರ ಜೊತೆ ವಿಚಾರ ಮಾಡಿ ಏನ್ ಇವ್ರು ಏನ್ ಮಾಡ್ತಾರೆ ಅದನ್ನ ಕಾನೂನಾತ್ಮಕ ಎಲ್ಲ ವಾರ್ಡ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಪ್ರತಿಯೊಂದು ವಿಚಾರ ಚರ್ಚೆನೂ ಮಾಡಿಲ್ಲ ಚರ್ಚೆ ಮಾಡಿ ಇದು ನಾವು ಮುನ್ಸಿಪಾಲಿಟಿ ಸೇರಿ ಈ ನಗರ ಗಂಗಾವತಿ ನಗರದ ಬಗ್ಗೆ ಚಿಂತನೆ ಮಾಡಬೇಕಿತ್ತು ಇವರು ಸಡನ್ಲಿ 34 ಜಂಪ್ ಮಾಡಿ 36ನೇದು ನಲವತ್ನಾಲ್ಕಿಗೆ ಅನುಮೋದನೆ ಕೊಡೋಕೆ ಯಾರು ಯಾರು ಒಬ್ಬ ನಗರ ಸಭೆ ಸದಸ್ಯ 35 ಯಾರು ತಯಾರಿಲ್ಲ ಇರಬಹುದು ಅಭಿವೃದ್ಧಿ ಮಾಡಂತ ನಾವು ಮೆಂಬರ್ ಬಂದಿದ್ದೀವಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಒಂದ್ರಿಂದ 30 ಕ್ಲಾಸ್ ಪಾಸ್ ಮಾಡಿಬಿಡಿ ಅಂದ್ರೆ ಯಾಕೆ ಸಭೆ ಕರೆದಾರೆ ಅವರು ಗಂಗಾವತಿ ನಗರ ಒಂದು ವರ್ಷ ಗಂಗಾವತಿ ನಗರ ಬಗ್ಗೆ ಎಲ್ಲ ಬಜೆಟ್ ನಲ್ಲಿ ಮಂಡನೆ ಮಾಡಬೇಕು ಖರ್ಚು ವೆಚ್ಚ ಮಂಡನೆ ಮಾಡಬೇಕು ಒಂದು ಕರ್ತವ್ಯ ಮಂಡನೆ ಮಾಡಬೇಕು ನಾವು ಬರೋಕ್ಕಿಂತ ಮುಂಚೆನೆ ಅವರೆಲ್ಲ ಬಜೆಟ್ ಮಂಡನೆ ಮಾಡ್ಬಿಟ್ಟಿವಿ ಅಂದ್ರೆ 405 ಲಕ್ಷ ರೂಪಾಯಿ ನಮ್ದು ಇನ್ಕಮ್ ಪ್ರತಿ ವರ್ಷಕ್ಕೆ ಬರೋದು 405 ಲಕ್ಷ ರೂಪಾಯಿ ನಾವು ಬಜೆಟ್ ನ ಮಂಡನೆ ಮಾಡ್ಬಿಟ್ಟಿವಿ ಅಂತಂದ್ರೆ ಮತ್ತೆ ನಾವು ಕೌನ್ಸಿಲರ್ಸ್ ಆಗಿ ಇಲ್ಲಿ ಬಂದಿವ ಏನ್ ಸುಮ್ಮನೆ ನಗರ ಕೆಲಸ ಮಾಡಲ್ಲ 20 ನಿಮಿಷ ಎಲ್ಲ ಇನ್ನೊಬ್ರು ಸದಸ್ಯರು ಮಾತಾಡ್ತಾರೆ ನಾವು ಸದಸ್ಯರು ಮಾತಾಡಬಹುದು ಮೈಕ್ ಕೊಡಂಗಿಲ್ಲ ಬಜೆಟ್ ಮಂಡನೆ ಮಾಡಿರ್ತೇವಂತ ಒಂದ್ಸಲ ಇರುತ್ತೆ ಅಂದ್ರೆ ಅವರಿಗೆ ತಮಗೆ ಗೊತ್ತಾಗ್ತಾ ಇಲ್ಲ ಅವ್ರು ಏನ್ ಮಾಡ್ಬೇಕು ಆಮೇಲೆ ದುರ್ಗಮ್ಮ ದೇವಿ ಎಂತ ಚರ್ಚೆ ಇತ್ತು ಯಾಕೆ ಕಾಮಗಾರಿ ಅಂತ ದಿನ ಅಭಿವೃದ್ಧಿ ಮಾಡ್ಬೇಕಂತಕ್ಕಂಥದ್ದಿಲ್ಲ ಅದು ನಾವು ಚರ್ಚೆಗೆ ತಗೊಂಡಿವಿ ಇವತ್ತು ಇಬ್ಬಾಲನ್ ಸರ್ ಇವರ ಆದೇಶದ ಮೇರೆಗೆ ಆ ಸಮಾಜದ ಯಾಕೆ ನಿಂತೈತೆ ಕಾಮಗಾರಿ 18 ಸಮಾಜದ್ದು ಅದು ಡೆವಲಪ್ ಮಾಡ್ರಿ ಅಂತಕ್ಕಂಥದ್ದು ಅಧ್ಯಕ್ಷರಿಗೆ ಲೆಟರ್ ಕಳ್ಸೋಣ ಅಂಥವ್ರು ಗುರುತು ಹೋಗ್ಯಾರ ಅಂದ್ರೆ ಅವ್ರಿಗೆ ಚಿಂತನೆ ಅಂತ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ದುರ್ಗಮ್ಮ ಗುಡಿ ಜೊತೆಗೆ ಹರೀಶ್ ಅವರೇ ದುರ್ಗಮ್ಮ ಗುಡಿ ಜೊತೆಗೆ ನಮ್ಮ ಅನ್ಸಾರಿ ಸಾಹೇಬರು ಎಲ್ಲರಿಗೂ ತಿಳಿಸಿದ್ದಾರೆ
ವೆಂಕಟ ಚಾರ್ ಮಠದ ಅದನ್ನು ಸಹ ನಾವು ಅಪ್ರೂವ್ ಕೊಟ್ಟಿದ್ವಿ. ನಿಜವಾಗ್ಲೂ ಆ ಒಂದು ಸಾಮಾಜಿಕ ಜಯನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಆ ಶಂಕರಾಚಾರ ಪೀಠಕ್ಕೂ ಸಹ ನಾವು ಅನುಮೋದನೆಯನ್ನು ಎಲ್ಲರೂ ಸಚಿವರಂತ ಅನುಮೋದನೆ ಮಾಡಿ ನಾವು ಜಿಲ್ಲಾಧಿಕಾರಿ ಪ್ರಸ್ತಾವನೆ ಕಳಿಸಿದ್ವಿ. ಇಂತಹ ಸಬ್ಜೆಕ್ಟ್ಗಳನ್ನ ವಿಷಯ ಚರ್ಚೆ ಮಾಡಬೇಕು. ಅದು ಬಿಟ್ಟುಕೊಂಡು ಅವರು ಸುಮ್ಮನೆ ಎದ್ದೋಗಿ ಗಲಾಟೆ ಮಾಡಿದ್ರು. ಈ ಕರೋನಾ ಜಾಸ್ತಿ ಆಗ್ತಿರೋದ್ರಿಂದನೇ ಈ ಸಭೆಯಲ್ಲಿ ಇದನ್ನ ಕೂಡ ಮಾಡ್ತಾ ಇರೋದು. ರೂಲ್ಸ್ ಪ್ರಕಾರನು ಸಾಮಾನ್ಯ ಸಭೆಯಲ್ಲಿನೇ ಅನುಮೋದನೆ ಇದು ಬಜೆಟ್ ಮಂಡನೆ ಮಾಡ್ಬೇಕಂತ ಇರೋದು, ಹಾಗೇನೆ ಮಾಡಿದೆ. ರೂಲ್ಸ್ ಪ್ರಕಾರನೇ ಮಾಡ್ತಾ ಇದೆ. ಅದು ವೈಯಕ್ತಿಕವಾಗಿ ಏನು ಅಂತಲ್ಲ, ರೂಲ್ಸ್ ಪ್ರಕಾರ ಏನಿದೆ ಅದನ್ನ ಮಾಡಿದೆ. ಈ ಕರೋನಾ ಲಾಕ್ಡೌನ್ ಆದ್ರೆ ಯಾವುದನ್ನು ಆಗಲ್ಲ. ಈಗ ನಾವು ಬಜೆಟ್ ಮಂಡನೆ ಮಾಡಿಲ್ಲ, ಈ ಮೀಟಿಂಗ್ ಮಾಡಿಲ್ಲ ಅಂತಂದ್ರೆ ಏನ್ ವರ್ಕ್ ಮಾಡೋಕ್ಕಾಗುತ್ತೆ? ನಾವು ಲಾಕ್ಡೌನ್ ಆದ್ರೆ ಏನ್ ವರ್ಕ್ ಮಾಡೋಕ್ಕಾಗುತ್ತೆ? ಅಧ್ಯಕ್ಷರು ಮಾತಾಡ್ತಾ ಇಲ್ಲ ಅಲ್ಲ, ಅಧ್ಯಕ್ಷರು ಮಾತಾಡ್ತಾ ಇಲ್ಲ, ಅವ್ರು ಇನ್ನೊಬ್ರು ಮಾತ್ ಕೇಳ್ಕೊಂಡು ಮಾತಾಡ್ತಾರೆ. ಯಡಿಯೂರಪ್ಪ ಒಂದ್ ಮಾತ್ ಕೇಳ್ಬೇಕು.